आरती बेळग बेळगेने एल्लो होरट आगिदे एल्लि होग्ता इदीया अम्मन मनेगे होग्बिट बरोण अंत इवत्तिंद मद्वे समारंभ एल्ल शुरु आगिदे नांदी पूजे चप्र पूजे एल्ल इवत्तिंदाने अदक्के होरटिदीनत्ते होग्बिट बरला अय्यो आरती निम्म मनेगे होगक्के नी नन्न पर्मिशन केळ्ता इदीया नी नम्म मने मगळम्म इन्याक्चुअली जन जास्ती सहाय आगते अल्वा मद्वे मनेल खुशी खुशी आगिरबेकु अल्वा नानेन होड्तीनि आरती नान हीग हेळ्तिदीनि अंत तप्पु तिळ्कोबेड अदू अदू नन याको निम तंगी मद्वे आगल अंत अनिस्तिदे आरती हले काल हीरोइन तर कद्दू मुच्ची लेटर बरतिया साइकल गैप अल्ली यारनु मेंटेन मार्तिला ताने नन फेवरेट व्यक्ति नान दोड्ड फैन और नन मद्वेग बरोदु नंग सिक्कबट्टे आसे इदे अदक्के मद्वेग बन्नि अंत इनवैट माडि लेटर बरीता इदीनि ओहो हौदा अंत फैन मूमेंट बेरे इद्या अल कणे डायरेक्ट आगे होगी इनवैट मोदल लेटर याके अस्ट ईजी एलू कई सिगो व्यक्ति अल और तुम्बा बिजी इतर मद्वे बरदक अंत ननगू गु मद्वे इनवैट मे तुम्बा अनस्ता अदक सण सर्कस बर गुत सर्कस याके अदे अर्थ आगे अंत नन चना अर्थ आयु हमी के अक्न मद्वेल स्वल्प मई बग्सी केस वे हूग सिक्ता नंग ऑलरेडी सिक्कायतु ಹಾಗಲ್ಲ ಕಣ ಹಣೆ ಮುಕ್ಕಿ ನಿನ್ ಬಾಯಿ ಹರಕೆಯಿಂದ ಒಳ್ಳೆ ಹುಡುಗ ಸಿಗ್ಲಿ ಅಂತ ಅಂದೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮನಸಿನ ಹುಡುಗ ಕೈಗೆ ಸಿಗ್ತಾನೆ ಇಲ್ಲ ಅಂತಂದ್ರೆ ಕಣ್ಣಿಗೆ ಮಾತ್ರ ಕಾಣಿಸ್ತಾನೆ ನಿನಗೆ ಮಾತ್ರ ಸಿಗದೇ ಇಲ್ಲ ಅಯ್ಯೋ ತುತು ಬಿಡ್ತು ಅನ್ನು ಅಪ್ಶಕ್ನೆಲ್ಲ ಮಾತಾಡ್ಬೇಡ ಕೆಲಸ ತಾನೆ ನಿನ್ ಕೆಲಸ ನೀನ್ ಮಾಡು ನನ್ ಕೆಲಸ ನಾನು ಮಾಡ್ತೀನಿ ಇನ್ನೂ ಅಷ್ಟೊಂದು ಕೆಲಸಗಳಿದೆ ಅಂದ್ರೆ ನಿನಗೆ ನಮ್ಮ ಶಾಸ್ತ್ರಿಗಳು ಹೇಳಿರೋದು ನೆನಪಿದೆ ಅಲ್ವಾ ಆರ್ತಿ ಈ ಮದುವೆ ಆದ್ರೆ ಈ ಮನೆಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಈ ಮದುವೆಯಿಂದ ಯಾರ ಪ್ರಾಣಕ್ಕೂ ಕಂಟಕ ಆಗದೆ ಇದ್ರೆ ಅಷ್ಟೇ ಸಾಕು ಆರ್ತಿ ನೀನು ಹುಷಾರಾಗಿರಮ್ಮ ಸರಿ ಅತ್ತೆ ನಾನು ಹೊರಡ್ತೀನಿ ಅಮೂಲ್ಯ ಅಮೂಲ್ಯ ನಾನ್ ನಿನ್ ಮದ್ವೆ ನಿಲ್ಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ದಾಟ್ ನಿನ್ ಮುಂದುವರಿತಾ ಇದೆಯಾ ಅಲ್ವಾ ಎಷ್ಟೇ ಮುಂದೆ ಹೋದ್ರು ಈ ಸುಹಾಸಿನ ದಾಟ್ಕೊಂಡು ಹೋಗಕ್ ಆಗಲ್ಲ ಕಣೆ ಕಾಲಿಗೆ ಕಲ್ ಕಟ್ಕೊಂಡು ನದಿ ದಾಟೋ ಪ್ರಯತ್ನ ಮಾಡ್ತಿದ್ಯಾ ಮಾಡು ಮಾಡು ಇವತ್ತು ನಿನ್ ಮದ್ವೆ ಚಪ್ರದ ಪೂಜೆ ಅಲ್ವಾ ಅದೇ ಚಪ್ರದ ಕೆಳಗಡೆ ನಿನ್ ಶವದ ಅಂತಿಮ ಪೂಜೆ ಆಗಬೇಕು ಆ ರೀತಿ ಮಾಡ್ತೀನಿ
ಕಡೆಯಿಂದ ಒಂದು ಕೆಲಸ ಆಗಬೇಕು. ದಿನ ಲಾಗಿನ್ ಆಗಕ್ಕಾಗಲ್ಲ, ನಿಮ್ಗೆ ಗೊತ್ತಲ್ಲ ನನ್ನ ಬ್ರದರ್ ಮದುವೆ. ಹಾ, ಇನ್ವಿಟೇಷನ್ ಕಳಿಸಿದ್ದೀನಿ, ಹಾಗೆ ಬೇಜಾರಾಗಬೇಡಿ. ನನ್ನ ಕಡೆಯಿಂದ ಸ್ವಲ್ಪ ಡಿಲೇ ಆಯಿತು. ಇದನ್ನು ನಾನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಕಡಿಬಿಡಿಲಿ ಐ ಕುಡಂಟ್ ಇನ್ಫಾರ್ಮ್, ಸಾರಿ. ಅದೇನೇನು ಪೆಂಡಿಂಗ್ ವರ್ಕ್ ಇದೆ ನಾನು ಅದನ್ನು ಬಂದ ತಕ್ಷಣ ಮಾಡ್ತೀನಿ. ಶೋರ್ ಶೋರ್ ಶೋರ್. ಬೇಗ ಬನ್ನಿ, ಚಪ್ರ ಬೀಳ್ತಾ ಇದೆ. ಮಾವ ಬೇಗ ಬನ್ನಿ. ಎಲ್ಲ ಇಲ್ಲ ಇದ್ರೆ ಆಗಲ್ಲ, ಎಲ್ಲ ಒಂದ್ ಕಂಬ ಹತ್ರ ಹೋಗಿ ಮಾವ. ಇದನ್ನ ನಿಲ್ಸೋಕೆ ಒಂದ್ ಗಳ ಬೇಕು, ಒಂದ್ ಗಳ ಇದ್ರೆ ತನ್ನಿ. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಹೇಳಿರೋ ತರ ಚಪ್ರ ಬೀಳ್ಸಿರ್ತಾನೆ. ವಿಕ್ಕಿಗೆ ಒಂದ್ ಕಾಲ್ ಬರೋ ಹಾಗೆ ಮಾಡ್ತೀನಿ, ಅವಾಗ ಅವನ್ ಆಚೆ ಬರ್ತಾನೆ, ಅವಾಗ ಅವನ್ ತಲೆ ಮೇಲೆ ಚಪ್ರ ಬೀಳ್ಬೇಕು ಅಂತ ಹೇಳಿದ್ದೆ. ನನ್ ಪ್ರಕಾರ ಅವನ್ ಹಾಗೆ ಮಾಡಿರ್ತಾನೆ. ಆದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಂಗೊಂದು ಕಾಲ್ ಬರ್ಬೇಕಾಗಿತ್ತಲ್ಲ. ಆರ್ತಿಗೊಂದ್ ಫೋನ್ ಮಾಡ್ತೀನಿ, ಅವಾಗೆಲ್ಲ ಗೊತ್ತಾಗುತ್ತೆ. ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ನಾನು ಅನ್ಕೊಂಡಿದ್ದೆಲ್ಲ ಯಾವ್ದು ಆಗ್ತಾ ಇಲ್ಲ. ಬೇಕು ಅಂದಾಗ್ಲೇ ನಾನ್ ನಂಬಿರೋರೆಲ್ಲ ನನಗೆ ಕೈ ಕೊಡ್ತಾ ಇದ್ದಾರೆ. ಅಲ್ಲಿ ಚಪ್ರ ಬಿದ್ದಿದ್ಯಾ ಇಲ್ವಾ, ಏನಾಯ್ತು?
ಅಮ್ಮ. ಒಂದು ಬ್ಲೌಸ್ ತರಕ್ಕೆ ಇಷ್ಟೊತ್ತೇನೆ, ಎಲ್ಲಿಗಾದ್ರೂ ಹೋದ್ರೆ ಅಲ್ಲೇ ಹೋಗ್ಬಿಡ್ತೀರಾ. ಮನೇಲಿ ಒಂದು 1000 ಕೆಲಸ ಬಾಕಿ ಇದೆ, ನಿಮ್ಮನ್ನ ಹುಡುಕೋ ಕೆಲಸ ಬೇರೆ ನನ್ನ ತಲೆ ಮೇಲೆ. ಯಾಕೆ ಹಿಂಗ್ ಮುಖ ಉಚ್ಕೊಂಡಿದ್ಯಾ, ಏನಾಯ್ತು? ಏನು ಆಗಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಎಷ್ಟು ಕೆಲಸ ಬಾಕಿ ಇದೆ, ಯಾವಾಗ ಮಾಡಿ ಮುಗಿಸ್ತೀರಾ? ನಿಮ್ಗೆ ಓಡಾಟನೇ ಜಾಸ್ತಿ ಆಗೋಯ್ತು. ಅಯ್ಯೋ ಪರಿ, ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗೊತ್ತಾ? ನಿನಗ್ ಶಾಪಿಂಗ್ ಮಾಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಿನ್ ತಲೆ ಮೇಲೆ ಮರ ಬಿದ್ರು ನಿನಗ್ ಗೊತ್ತಾಗಲ್ಲ. ಯಾಕೆ ಹೇಳೋ, ನೀವು ಅದ್ ತಗೊಳ್ಳ ಇದ್ ತಗೊಳ್ಳ, ಇದ್ ಚೆನ್ನಾಗಿದ್ಯಾ ಅದ್ ಚೆನ್ನಾಗಿದ್ಯಾ, ತಗೊಳ್ಳೋದಕ್ಕಿಂತ ನೋಡೋದೇ ಜಾಸ್ತಿ ಆಗಿರುತ್ತೆ. ಇನ್ ಟೈಮ್ ಹೋಗೋದೆಲ್ಲ ಗೊತ್ತಾಗುತ್ತೆ. ಪರಿ ನನಗೇನು ಭಯಬೇಡ, ಏನೇ ಭಯದಿದ್ರೆ ಅವಳಿಗೆ ಬೈ. ಏಯ್ ನಾನೇನೆ ಮಾಡ್ದೆ? ಏನ್ ಮಾಡಿದ್ಯಾ? ಮೇಕಪ್ ಆಕ್ಸೆಸರೀಸ್ ಅಂಗಡಿಯಲ್ಲಿ ಕಂದೋಗಿದ್ಯಾರು? ನಾನಾ ನೀನಾ? ಆ ಮಾಯಿಶ್ಚರೈಸರ್ ತೋರಿಸಿ, ಫೌಂಡೇಶನ್ ತೋರಿಸಿ ಅಂತ ಹೇಳಿ ಏನೇನೋ ಕಾಟ ಕೊಟ್ಟಿದ್ಯಾರು? ನಾನಾ ನೀನಾ? ಏಯ್ ಸಾಕು ಸುಮ್ನಿರೆ, ನಾವೇನ್ ವರ್ಷಕ್ಕೊಂದ್ಸತಿ ಮದ್ವೆ ಆಗ್ತೀವ? ಜೀವನದಲ್ಲಿ ಒಂದೇ ಸತಿ ತಾನೇ ಮದ್ವೆ ಆಗೋದು. ನೀವು ಅಲ್ದೆ ಮದ್ವೆಗ್ ಬಂದವ್ರೆ ನಿನ್ನ ನೋಡ್ತಾರ, ನನ್ನನ್ನು ನೋಡ್ತಾರೆ, ಅದಕ್ಕೆ ರೆಡಿ ಆಗೋದ್ ಬೇಡ್ವಾ? ಮಾಸಿದ ಗೋಡೆಗೆ ಎಷ್ಟೇ ಬಣ್ಣ ಹೊಡೆದ್ರು ಅಷ್ಟೆ, ಎಷ್ಟೇ ಆದ್ರೂ ಮುದುಕಿ ಶೃಂಗಾರ ಅಲ್ಲ. ಏಯ್ ಏನೇ ಅಂದೆ? ಎಲ್ರು ನೋಡ್ತಿದ್ರೇನಂತೆ, ಕೆಲವ್ರಾದ್ರೂ ನೋಡ್ತಾರಲ್ಲ ಅಂದೆ. ಬಂದವರೆಲ್ಲ ನಿನ್ನ ನೋಡಕ್ಕೆ ಮದ್ವೆ ನಿಂದಲ್ಲ ನಂದು. ಲೇ ದಡ್ಡಿ, ಮದ್ವೆ ಮನೇಲಿ ಯಾರಾದ್ರೂ ಮದುಮಗ್ಳೇ ಲೈನ್ ಹೊಡಿತಾರೇನೆ? ಇಲ್ಲ ಇಲ್ಲ, ಮದ್ವೆ ಮನೇಲಿ ಮದ್ವೆ ಆಗ್ದಿರೋ ಹುಡುಗಿರ್ದೆ ದರ್ಬಾರು. ವಯ್ಯಾರ ಮಾಡ್ಕೊಂಡು ಓಡಾಡೋದಕ್ಕೆ ಮದ್ವೆ ಮನೆಗಿಂತ ಒಳ್ಳೆ ಸ್ಟೇಜ್ ಅಲ್ಲೇ ಸಿಗುತ್ತೆ. ನಾಳೆಯಿಂದ ನೀನ್ ಆಂಟಿ, ನಮ್ದೇ ದರ್ಬಾರು. ಏಯ್ ನನ್ನೇ ಆಂಟಿ ಅಂತ ನೀನ್ ಸಾಕು ನಿಲ್ಸ್ರೆ ನಿಮ್ ಕೋಳಿ ಜಗಳನ ಅಲ್ವಿ ಅದಿತಿ. ನಾಳೆ ಮದ್ವೆ ಮಾಡ್ಕೊಂಡು ಈ ಹುಡುಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಅವಳ ಹತ್ರ ಜಗಳ ಆಡಕ್ ಬಿಡ್ತಿಲ್ವಲ್ಲ ನೀನು? ನಾಳೆ ಅವಳಲ್ಲಿ ಹೋದ್ಮೇಲೆ ನೀನ್ ಯಾರ ಜೊತೆ ಜಗಳ ಆಡ್ತೀಯ ಅಂತ ನಾನು ನೋಡ್ತೀನಿ. ಅಯ್ಯೋ ಅವಳು ಹೋದ್ರೆ ಏನಮ್ಮ, ಜಗಳ ಆಡೋರ್ಗೆ ಅವರೇ ಬೇಕು ಇವರೇ ಬೇಕು ಅಂತ ಏನಿಲ್ಲ. ಅಮ್ಮ ಹೋದ್ರೆ ನನ್ ಜೊತೆ ಜಗಳ ಆಡೋದಕ್ಕೆ ಅಂಜು ಇದ್ದಾಳೆ, ಅಂಜು ಜೊತೆಗೆ ಇನ್ನ ಚೆನ್ನಾಗಿ ಜಗಳ ಮಾಡ್ತೀನಿ ನಾನು. ಏಯ್ ನನ್ ಸುದ್ದಿಗೆ ಏನಾದ್ರು ಬಂದ್ರೆ ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸಾಕ್ ನಿಲ್ಸ್ರೆ ನಿಮ್ ಜಗಳನ, ಬಿಟ್ರೆ ಜಗಳ ಆಡ್ತಾನೆ ಇರ್ತೀರ. ಅಗ್ರಜ, ನಿನ್ ಮದ್ವೆಲಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಸೂಟ್ ಹಾಕೋಣ ಅಂತ ಅನ್ಕೊಂಡಿದೀನಿ, ಇದಕ್ಕೆ ನೀನೇನ್ ಹೇಳ್ತೀಯ? ಹೊತ್ತಿಗೆ ಒಂದ್ ಯಾಕೆ ಚೇಂಜ್ ಮಾಡ್ತೀಯ? ಯಾಕಗ್ರಜ ಬೇಡ್ವಾ? ಹೊತ್ತಿಗೊಂದ್ ಬೇಡ, ಗಂಟೆಗೊಂದ್ ಚೇಂಜ್ ಮಾಡು. ಬ್ಲೌಸ್ ತೋರ್ಸಪ್ಪ ಹೇಗ್ ಹೊಂದಿದ್ದಾನೆ ಅಂತ ನೋಡೋಣ. ಅಮ್ಮ ಎರಡೇ ಎರಡು ಬ್ಲೌಸ್ ಹೊಲ್ಸ್ಕೊಂಡಿದ್ಯಲ್ಲ ಸಾಕ? ಅಯ್ಯೋ ನನಗ್ ಜಾಸ್ತಿ ಬ್ಲೌಸ್ ಇಟ್ಕೊಂಡು ಎಲ್ಲಿ ಹೊರಗಡೆ ಹೋಗ್ಬೇಕಾಗಿದೆ ಹೇಳು ನೋಡೋಣ. ಹಂಗಲ್ಲಮ್ಮ, ನಿನ್ನ ಹತ್ರ 4 ಸೀರೆ ಇದೆ, ಎರಡೇ ಎರಡು ಬ್ಲೌಸ್ ಹೊಲ್ಸ್ಕೊಂಡಿದ್ಯಾ, ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ನಿಮಗ್ ವಿಷಯ ಗೊತ್ತಾ, ನನ್ನ ಹತ್ರ ಎರಡು ಬ್ಲೌಸ್ ಇದ್ರೆ 10 ಹೊಸ ಸೀರೆಗಳಿಗೆ ಮ್ಯಾರೇಜ್ ಮಾಡ್ಕೋಬಹುದು. ಅಯ್ಯೋ ಪರಿ, ಅದು ಮ್ಯಾರೇಜ್ ಅಲ್ಲ ಮ್ಯಾನೇಜು. ಹಾ ಅದೇ. ಮದ್ವೆ ಆದ್ಮೇಲೆ ಎಷ್ಟು ಕಷ್ಟ ಇದೆ ಅಂತ ಚೆನ್ನಾಗಿ ಗೊತ್ತು ನಿನಗೆ. ಅಣ್ಣನ ಹಳ್ಳಿಗೆ ದೂಡೋ ಸಂಭ್ರಮಕ್ಕೆ ಇಷ್ಟೊಂದು ಸೂಟ್ ಹೊಲ್ಸ್ಕೊಂತಿದ್ಯಾ? ಕಡೆ ಎಂತೆಂಥವ್ರನ್ನೇ ಸಂಭ್ರಮದಲ್ಲಿ ಕಳಿಸ್ತಾ ಇದಾರೆ, ಅಂಥದ್ರಲ್ಲಿ ನಾನು ಅನ್ಭವಿಸ್ತಾರ ಕಷ್ಟನ? ಇನ್ಮೇಲೆ ನೀನು ಅನ್ಭವಿಸ್ತಾ ಇದೀಯಾ ಅಂತ ಅಂದ್ಮೇಲೆ ನಾನು ಅದನ್ನ ಸೆಲೆಬ್ರೇಟ್ ಮಾಡಿದೆ, ಇರಕ್ಕಾಗತ್ತಾ? ಹಾಗಾದ್ರೆ ನೀನೀಗ ಗಂಟೆಗೊಂದು ಸೂಟೇ ಹಾಕೊಳ್ತೀಯ ಅಂತನು? ಹ್ಮ್, ಗಂಟೆಗೊಂದು ಸೂಟ್ ಅಂದ್ರೆ ಚಕ್ರದಲ್ಲಿ ನಾವು 10 ಇರ್ತೀವಿ, ಅಂದ್ರೆ ಒಂದು 10 ಸೂಟ್ ಬೇಕಾಗುತ್ತೆ. 3 ದಿನಕ್ಕೆ ಅಂದ್ರೆ ಒಂದ್ 30 ಸೂಟ್ ಬೇಕಾಗುತ್ತೆ. ಒಟ್ನಲ್ಲಿ ನೀನು ನನಗೋಸ್ಕರನೇ ಒಂದ್ ಸಪರೇಟ್ ಚೌಲ್ಟ್ರಿ ಬುಕ್ ಮಾಡಬೇಕು, ಅಂಡ್ ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಒಬ್ಬ ಕಾಸ್ಟ್ಯೂಮರ್ ಬೇರೆ ಇರಬೇಕಾಗುತ್ತೆ. ಅಗ್ರಜ, ನಾನೇನ್ ಸಿನಿಮಾ ಹೀರೋನಾ ಅಥವಾ ಮದುಮಗನ? ಆಮೇಲೆ ಚಿತ್ರದಲ್ಲಿ ನಾನೇ ತುಂಬಾ ಚೆನ್ನಾಗಿ ಮಿಂಚೋದು, ನನ್ ನೋಡಿ ಯಾವ್ದೋ ಹುಡುಗಿಗೆ ಹಾರ್ಟ್ ಅಲ್ಲಿ ಲೈಟ್ ಆಗಿ ಲವ್ ಆಗೋದು, ಆಮೇಲೆ ಅದನ್ನ ನನ್ನ ಹೆಂಡತಿ ಗೊತ್ತಾಗಿ ಅವಳು ಹುಡ್ಕೊಳ್ಳೋದು, ಪಾಪ ಹೆಂಜೀವ ಅವಳಿಗೊಂದು ಬಾಳ್ಕೊಡು ಅಂತ ನೀವು ಅನ್ನೋದು, ಇದೆಲ್ಲ ಏನು ಬೇಡ ಅಂತ ನಾನು ಹಿಮಾಲಯಗೆ ಓಡೋಗೋದು, ಇದೆಲ್ಲ ಬೇಕಾ? ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ ಬಿಡು. ಇದನ್ನೆಲ್ಲ ಯಾಕೆ ಎತ್ತಿರ್ತಿದ್ದೀರಾ? ನಾನು ಇದನ್ನೆಲ್ಲ ಯಾವ್ದು ತಗೊಂಡೋಗಲ್ಲ.
ಯಾಕೆ ಈಗ ಅಳ್ತಿದ್ದೆ? ಏನೈತೆ ನಿಂಗೆ? ದೆವ್ವಗಿವೆ ಮಡ್ಕೊಂಡಿದ್ದೆ ಹೆಂಗೆ? ಏಯ್, ನಿನಗೆ ಎಷ್ಟು ಸತಿ ಹೇಳೋದು ನನ್ನ ವಸ್ತು ಮುಟ್ಬೇಡ ಅಂತ? ಇದೆಲ್ಲ ಪ್ಯಾಕ್ ಮಾಡೋಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ನಿಂಗೆಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಹ್ಮ್, ಬೇಕಿತ್ತು ನಂಗೆ. ನೋಡು, ಏನೇ ಬೈಯೋದಿದ್ರು ಪರ್ಸ್ನಲ್ ಅಲ್ಲಿ ಬೈಬೇಕು, ಪಬ್ಲಿಕಲ್ಲೆಲ್ಲ ಅಲ್ಲ. ನಾನು ಇದೆಲ್ಲ ಯಾವುದು ತಗೊಂಡು ಹೋಗಲ್ಲ. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ನಂಗೊಂದು ಮಾತು ಹೇಳ್ಬೇಕಿತ್ತು. ಅಯ್ಯೋ, ಇದ್ರಲ್ಲಿ ನಿನ್ ಕೇಳೋದೇನೇ ಇದೆ? ಇದೆಲ್ಲ ನಿಂಗೆ ಇಷ್ಟ ಆಗಿರುತ್ತಾನೆ. ನಿನ್ ಮದ್ವೆ ಆಗಿ ಹೋದ್ಮೇಲೆ ಇದನ್ ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನಾವೆಲ್ಲ ಸೇರಿ ಜೋಡಿಸ್ತಾ ಇದ್ರೆ ನಿನ್ ಬಂದ್ ಎಲ್ಲ ಎತ್ತಿರ್ತಿದ್ಯಾ? ಯಾಕೆ ಪುಟ್ಟ, ಏನಾಯ್ತು? ಇಲ್ಲಮ್ಮ, ಇವಾಗ ಏನೂ ಆಗಿಲ್ಲ. ನೀವ್ ಹಿಂಗೆ ಪ್ಯಾಕ್ ಮಾಡ್ತಿದ್ರೆ ಖಂಡಿತ ಏನೋ ಒಂದ್ ಆಗುತ್ತೆ. ಅಮ್ಮ, ಏನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದ? ಮತ್ತಿನ್ನೇನಪ್ಪ, ನಾನ್ ಮದ್ವೆಗ್ ಹೋಗ್ತಿದ್ದೀನಿ ಅಂದ್ ಮಾತ್ರಕ್ಕೆ ನನ್ನ ನೆನಪುಗಳನ್ನ ನನ್ನ ಜೊತೆನೆ ಶಾಶ್ವತವಾಗಿ ಕಳ್ಸಿಕೊಡ್ಬೇಕು ಅಂತ ನಿರ್ಧಾರ ಮಾಡಿದಿರಲ್ವಾ? ನಾವ್ ಹಾಗ್ ಮಾಡ್ತೀವ ಮಗಳೇ? ಅಮ್ಮ, ಹೀಗೆಲ್ಲ ಮಾತಾಡ್ಬೇಡ ಕಣೆ. ನೋಡು, ಇದ್ರಲ್ಲಿ ಇರೋದ್ ಯಾವ್ದು ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಿನ್ಗೆ ಇಷ್ಟವಾದನ್ನೇ ಕಳಿಸ್ತೀನಿ. ಆದ್ರೆ ನಿನ್ನ ಆ ಮನೆ ಕಳ್ಸೋಕ್ಕೋಸ್ಕರ ಇದನ್ನೆಲ್ಲ ಕೊಡ್ತಾ ಇದೀವಿ ಅಂತ ಅನ್ಕೋಬೇಡ ಕಣೆ. ಮತ್ತಿನ್ನೇನ್ ಹೇಳ್ಬೇಕಮ್ಮ, ಛತ್ರಕ್ ಹೋದ್ಮೇಲೆ ಅಲ್ಲಿಂದ ವೇದನ್ ಮನೆಗೆ ಹೋಗೋದು ನಿಜ, ಇದೆ ಸುಟ್ಕೋಸ್ ತಗೊಂಡ್ ಹೋಗೋದು ನಿಜ. ಆದ್ರೆ ಇಲ್ಲಿರೋ ವಸ್ತುನ ಯಾವ್ದು ತಗೊಂಡ್ ಹೋಗಲ್ಲಮ್ಮ. ರೀ ನೋಡಿ ನೋಡಿ, ಅವಳು ಇದ್ಯಾವ್ದನ್ನು ತಗೊಂಡ್ ಹೋಗಲ್ಲ ಅಂತ ಹೇಳ್ತಿದ್ದಾಳೆ. ನಿಮ್ಮದೇನ್ ಮಗಳಲ್ವಾ, ಅದೇನ್ ಬೇಕು ಅಂತ ನೀವೇ ಕೇಳ್ರಿ. ಅಮ್ಮ, ಯಾಕಮ್ಮ ಬೇರೆ ಏನಾದ್ರೂ? ನನ್ಗೆ ಇದ್ಯಾವ್ದು ಬೇಡಪ್ಪ. ಬೆಳ್ದಿದ್ ಮನೆ ಬಿಟ್ಟು ಇನ್ನೊಂದ್ ಮನೆಗ್ ಹೋಗೋ ನಾವು, ನಮ್ ಮನ್ಸಲ್ಲಿ ಯಾವಾಗ್ಲೂ ಇದೇ ಮನೆ ಕಾಡ್ತಿರುತ್ತಪ್ಪ. ಇಲ್ಲಿರೋ ವಸ್ತುಗಳನ್ನೆಲ್ಲ ಅಲ್ ತಗೊಂಡೋಗಿಟ್ಟು ಇಲ್ಲಿರೋ ಫೀಲ್ ನ ಅಲ್ ತಂದ್ಕೊಳ್ಳೋದಕ್ಕೆ ನಂಗೊಂಚೂರು ಇಷ್ಟ ಇಲ್ಲಪ್ಪ. ಇಲ್ಲಿರೋ ವಸ್ತು ಎಲ್ಲ ಇಲ್ಲೇ ಇರ್ಬೇಕು. ಇಲ್ಲಿರೋ ವಸ್ತುನ ಅಲ್ಲಿಗೆ ತಗೊಂಡೋಗಿದ ತಕ್ಷಣ ಆ ಮನೆ ಈ ಮನೆ ಆಗೋಗಲ್ಲಪ್ಪ. ತವ್ರ ಮನೆಯಿಂದ ನಾವ್ ತಗೊಂಡೋಗೋದು ಬಾಗಿನನ ಉಡಿನ ಮಾತ್ರನಪ್ಪ, ನೆನ್ಪುಗಳು ವಸ್ತುಗಳನ್ನಲ್ಲಪ್ಪ. ಇಲ್ಲಿರೋ ವಸ್ತುಗಳನ್ನೆಲ್ಲ ಇಲ್ಲಿ ಬಂದೊಡೋದಕ್ಕೆ ಒಂಥರ ಚಂದನಪ್ಪ. ಪ್ಲೀಸ್ ಅಪ್ಪ, ಇಲ್ಲಿರೋ ವಸ್ತುಗಳೆಲ್ಲ ಇಲ್ಲೇ ಇರ್ಲಿ. ಅಮ್ಮ, ನಿನ್ ಮನ್ಸಲ್ಲಿ ಈ ತರದ ಆಲೋಚನೆಗಳೆಲ್ಲ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಕಣೆ. ನಾನ್ ನಿಮ್ಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ತಿಲ್ಲ ಅಮ್ಮ. ನಾನ್ ಈ ಮನೆಯಿಂದ ಹೋದ್ರು ನನ್ ನೆನ್ಪಿಲ್ಲಿ ಉಳ್ದಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಮ್ಮ. ನನ್ನ ಅಸ್ತಿತ್ವ ಇಲ್ಲಿ ಉಳ್ದಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನೀವ್ ನನ್ಗೆ ಈಗ ಕೊಟ್ಟಿರೋದ ಜಾಸ್ತಿ, ಇದಕ್ಕೂ ಮೇಲೆ ನೀವೇನೇ ಕೊಡೋದಕ್ ಬಂದ್ರು ನಾನ್ ತಗೊಳಲ್ಲ. ಹಾಗೇನಾದ್ರೂ ತಗೊಂಡ್ರೆ ನಿಮ್ಮೆಲ್ಲರೂ ನೆನ್ಪಿರೋ ವಸ್ತುನ ತಗೋತೀನಿ. ಇದರಲ್ಲಿ ನಿಮ್ಮೆಲ್ಲರೂ ನೆನಪು ಶಾಶ್ವತವಾಗಿದೆ. ಇದಿಷ್ಟು ದಿನ ನನ್ನ ಜೊತೆಗಿತ್ತು, ಇನ್ ಮುಂದೆನೂ ನನ್ನ ಜೊತೆಗೆ ಇರು. ನಿಮ್ಮಂತ ಮಕ್ಕಳನ್ನು ಪಡೆದಿರೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ನಿಮ್ಮಂತ ಮಕ್ಕಳ ತಂದೆ ತಾಯಿ ಅಂತ ಅನ್ನಿಸ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ. ಆ ಹೆಮ್ಮೆ ಅಷ್ಟೇ ಸಾಕು, ಆ ಹೆಮ್ಮೆಲೆ ನಾವು ನಮ್ಮ ಬದುಕನ್ನ ಬದುಕ ಬಿಡ್ತೀವಿ. ಮೋಹನ್ ವಿಕ್ರಾಂತ್, ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನಗೆ, ಯಾಕೆ ಹೀಗೆ ಹೇಳ್ತಿದ್ಯಾ? ಹೇಳೋಣ, ನನ್ನನ್ನಿಂದ ದೂರ ಮಾಡಲ್ಲ ಅಲ್ವಾ? ಒಂದ್ಸಲ ಯಾಚಾತುರ್ಯ ನಡೆದೋಗಿದೆ, ಮತ್ತೆ ಇದಾಗೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ಸ್ ಅಣ್ಣ. ಇಟ್ಸ್ ಓಕೆ.
ಅಲ್ಲ ಆಲ್ ಆಫ್ ಅ ಸಡನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರ ಇಬ್ರು? ಏನ್ ವಿಷಯ? ವಿಷಯ ಇದೆ ಅಗ್ರಜ, ಧ್ರುವನ್ ಮೇಲೆ ಅಟ್ಯಾಕ್ ಆಯ್ತು. ಮೊನ್ನೆ ನೋಡಿದ್ರೆ ಲಗ್ನ ಪತ್ರಿಕೆ ಸುಟ್ಟೋಯ್ತು. ಇದನ್ನೆಲ್ಲ ನೋಡಿದ್ರೆ ಯಾರೋ ನಮ್ಮ ಫ್ಯಾಮಿಲಿನ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಇದರಿಂದ ಯಾರ್ದೋ ಒಂದು ಕೈವಾಡ ಇದೆ ಅಂತ ನಿನಗೆ ಡೌಟೇ ಬರ್ತಿಲ್ವಾ ಅಗ್ರಜ? ಏನ್ ಹೇಳ್ತಿದ್ದೆ ವಿಕ್ರಾಂತ್, ಲಗ್ನ ಪತ್ರಿಕೆ ಸುಟ್ಟು ಹೋಗಿದ್ದು ನಮ್ ಕಣ್ಣು ಮುಂದೆ. ಅದನ್ನ ಹೊರಗಡೆ ಬಂದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಿನವರಲ್ಲ ಅಗ್ರಜ, ನಮ್ ಮನೆ ಒಳಗಿನವರೇನೆ. ಯಾಕೆ ಬೇಕು ಅಂತಾನೆ ಈ ಸಂಚ್ ಮಾಡಿರ್ಬಾರ್ದು. ಅಲ್ಲ, ಇದರಿಂದ ಯಾರಿದ್ದಾರೆ, ಅವ್ರ ಉದ್ದೇಶ ಏನು ಅಂತ ನಾವ್ಯಾಕೆ ತಿಳ್ಕೋಬಾರ್ದು? ವಿಕ್ರಾಂತ್, ಧ್ರುವ, ನನಗೆ ನಡೆದಿದ್ದು ಇಟ್ಸ್ ಮಿಯರ್ ಆಕ್ಸಿಡೆಂಟ್. ಅದನ್ನ ಬೇರೆ ತರ ಯೋಚನೆ ಮಾಡೋದು ಬೇಡವೇ ಬೇಡ. ಸುಮ್ಮನೆ ಯಾರನ್ನೋ ಬ್ಲೇಮ್ ಮಾಡೋದಕ್ಕೆ ಹೋಗಿ ನಮ್ಮ ತಲೆ ನಾವೇ ಉಳ ಬಿಟ್ಕೊಡಂಗಾಗತ್ತೆ. ಅದನ್ನ ಇಷ್ಟನೂ ಆಗೋದಿಲ್ಲ ಅಗ್ರಜ. ವಿಷಯ ಇಷ್ಟು ಸೀರಿಯಸ್ ಆಗಿರೋದಕ್ಕೆ ನಿಮ್ ತನಕ ತಗೊಂಬಂದಿರೋದು. ಸಿಲ್ಲಿಯಾಗೆಲ್ಲ ನಾವು ಮಾತಾಡ್ತಿಲ್ಲ. ಈ ಮನೆಯಲ್ಲಿ ನಿನಗೆ ಗೊತ್ತಿಲ್ಲದಿರೋ ಎಷ್ಟೋ ಸತ್ಯಗಳಿವೆ. ನಾವು ಇಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಕರಿತಿದ್ವು ಅವರೆಲ್ಲ ವಿಷಯ ನಿಮಗೆ ಗೊತ್ತಾಗ್ರಜ. ಅಗ್ರಜ, ನಿಮಗೆ ಈ ವಿಷಯ ಗೊತ್ತಾ? ಗೊತ್ತು ಅಷ್ಟೇ ಅಲ್ಲ, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲದಿರೋದು ಕೂಡ ನನಗೆ ಗೊತ್ತಿದೆ. ನಿಮ್ಗೆ ಇವಾಗ ವಿಚಾರ ಗೊತ್ತಾಗಿದೆ, ಅದಕ್ಕೆ ಹೇಳ್ತಿದ್ದೀರ. ನನಗೆ ವಿಚಾರ ಮೊದಲಿಂದನೂ ಗೊತ್ತು. ಅಣ್ಣ, ನಿಮ್ಗೆ ಗೊತ್ತಿದ್ರು ನಮ್ಗೆಲ್ಲ ಯಾಕೆ ಹೇಳಿಲ್ಲ? ಅಜ್ಜ, ನೀನ್ ಹೀಗ್ ಮಾಡ್ತೀಯ ಅಂತ ಹೇಳೋದಿಕ್ಕೆ ಅವ್ರ ಬಗ್ಗೆ ಶುರು ಮಾಡಿದ್ರೆ ಬರೀ ಮಾತಲ್ಲಿ ಹೇಳೋದಿಕ್ ಆಗೋದಿಲ್ಲ. ಅವ್ರ ಬಗ್ಗೆ ನಿನ್ ಗೊತ್ತಾ ಅಂತ ಕೇಳಿದ್ಯಲ್ಲ, ನನಗಿಂತ ಅವ್ರ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವಿವತ್ ಹೀಗಿದೀವಿ ಅಂದ್ರೆ ಅವರ ಕಾರಣ. ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಪ್ರೀತಿ ಕೊಟ್ಟು ಮಮಕಾರ ಕೊಟ್ಟು ಸಾಕಿದ್ದಾರೆ ಗೊತ್ತಾ? ಅವ್ರ ಬಗ್ಗೆ ಬರೀ ಮಾತಲ್ಲಿ ಹೇಳೋದಿಕ್ ಸಾಧ್ಯನೇ ಇಲ್ಲ. ವಿಕ್ರಾಂತ್, ಶೀಸ್ ವೆರಿ ಸ್ಪೆಷಲ್ ಟು ಅಸ್. ಇನ್ಫ್ಯಾಕ್ಟ್ ಇದೇ ರೀಸನ್ ನಾನವತ್ತು ಧ್ರುವನ್ ಮೇಲೆ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಹಾಕಿದ್ದೆ. ಅವ್ರ ವಿರುದ್ಧವಾಗಿ ಯಾರಾದ್ರೂ ನನ್ನ ಹತ್ರ ಸಣ್ಣ ಮಾತಾಡಿದ್ರು ಕೂಡ ನಾನು ಅದನ್ನ ಸಹಿಸೋದಿಲ್ಲ, ಅದನ್ನ ಇಷ್ಟ ಕೂಡ ಆಗೋದಿಲ್ಲ. ಈ ಡೌಟ್ಸ್ಗಳನ್ನ ನನ್ನ ತಲೆಯಿಂದ ಹೊರಗಡೆ ಹಾಕಿ ಇನ್ನು ಆಗ್ಬೇಕಾಗಿರೋ ಕೆಲಸ ಸಾಕಷ್ಟಿವೆ. ಮದುವೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ವೇದಾಂತ್, ಇನ್ನೋಡು, ನನಗೋಸ್ಕರ ಅಂತ ಇವರು 65,000 ರೂಪಾಯಿ ಕೊಟ್ಬಿಟ್ಟು ರೇಷ್ಮೆ ಸೀರೆ ತಗೊಂಬಂದಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೆ, ಮದ್ವೆಗೆ ಇನ್ನೂ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸೀರೆ ತಗೊಂಬಂದ್ರಿ ಅಂತ. 65,000? ಹೌದು ವೇದಾಂತ್, ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆ. ಪಾಪ ಪರಿಮಳ ಅವ್ರೆ, ನೀವು ತುಂಬಾ ತೊಂದರೆ ತಗೊಂಡ್ರಿ ಅಂತ ಅನ್ಸುತ್ತೆ. ಹೌದಮ್ಮ, ಅಮ್ಮ ಹೇಳ್ತಿರೋ ಸರಿನೇ. ನೀವ್ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಕ್ ಹೊರಟಿದ್ದೀರಾ? ಬೆಲೆನೆ ಕಟ್ಟಕ್ಕಾಗದಿರೋ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತಿದ್ದೀರಾ? ನನಗೆ ಅಮೂಲ್ಯ ಒಬ್ಬಿದ್ರೆ ಸಾಕು, ಜೊತೆಗೆ ನಿಮ್ ಪ್ರೀತಿ ಆಶೀರ್ವಾದ. ನಿಮ್ಗೆ ಯಾವ ಚಿಕ್ಕ ಚತುರ್ಥದಲ್ಲಿ ಮದುವೆ ಮಾಡಿಕೊಟ್ರು ನಾನು ಖುಷಿಯಿಂದ ಮದುವೆ ಆಗ್ತೀನಿ.
ಹರಿಮಳ ಅವ್ರೆ, ನಮ್ ವೇದಾಂತ ಏನೋ ಚಿಕ್ಕ ಛತ್ರ ಅಥವಾ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡಿ ಸಾಕು ಅಂತಂದ. ಹಾಗಂತ ನೀವ್ ಹಾಗೆಲ್ಲ ಮಾಡ್ಬಿಡ್ಬೇಡಿ, ಯಾಕೆಂದ್ರೆ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ಇದ್ದಾರೆ, ಅದು ಅಲ್ಲದೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್. ಚಿಕ್ಕ ಛತ್ರ ಆದ್ರೆ ಅವ್ರು ಬರಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾರೆ. ಅದು ಅಲ್ಲದೆ ನಾವೇ ನಿಮ್ಮ ಹತ್ರ ವರದಕ್ಷಿಣೆ ಎಲ್ಲ ಕೇಳಿಲ್ಲ, ಕೇಳದೂ ಇಲ್ಲ, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ ವೇದಾಂತ್? ನಾವ್ ನಿಮ್ಮ ಹತ್ರ ಕೇಳ್ತಾ ಇರೋದ್ ಒಂದೇ, ಮದ್ವೆ ಒಂದನ್ನ ಚೆನ್ನಾಗ್ ಮಾಡ್ಕೊಡಿ ಅಂತ ಅಷ್ಟೇ. ಅದ್ ಬಿಟ್ರೆ ನಿಮ್ಮಿಂದ ನಮಗ್ ಬೇರೆ ಇನ್ನೇನು ನಿರೀಕ್ಷೆ ಇಲ್ಲ. ನೀವ್ ಹೇಳ್ತಾ ಇರೋದ್ ನನಗೆ ಅರ್ಥ ಆಗ್ತಾ ಇದೆ ಸುಹಾಸಿನಿ ಅವರೇ. ನನ್ನ ಅಳಿಯ ವೇದಾಂತು ತುಂಬಾ ದೊಡ್ಡ ಮನುಷ್ಯ, ಅವ್ರ ಸ್ನೇಹಿತರು ಕೂಡ ತುಂಬಾ ದೊಡ್ಡವರಾಗೇ ಇರ್ತಾರೆ. ಅವರೆಲ್ಲ ಮದ್ವೆಗೆ ಬರ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಷ್ಟೇ ಚೆನ್ನಾಗಿ ಮದ್ವೆ ಮಾಡ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ನನಗಿದೆ. ನಿಮ್ಮ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಬರದಿರೋ ಹಾಗೆ ನಾವು ಮದ್ವೆ ಮಾಡ್ಕೊಡ್ತೀವಿ. ನಮ್ಮ ಮಗಳ ಮದ್ವೆನ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋ ಆಸೆ ನಮಗೂ ಇದೆ, ಹಾಗೆ ಮಾಡ್ಕೊಡ್ತೀವಿ. ವೇದಾಂತ್, ನೀನೇನಾದ್ರೂ ಹೇಳೋದಿದೇನಪ್ಪ? ಇಲ್ಲಮ್ಮ, ಏನೂ ಇಲ್ಲ. ವೇದಾಂತ್, ನಿನಗೂ ಬಟ್ಟೆ ತಂದಿದ್ದೀನಪ್ಪ. ನನಗೆ ಗೊತ್ತು, ನಾನು ತಂದಿರೋ ಬಟ್ಟೆಗಿಂತ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋ ಶಕ್ತಿ ನಿನಗಿದೆ ಅಂತ. ಆದರೂ ನಾವು ನಮ್ಮ ಅಳತೆ ಮೀರಿ ನಿನಗೋಸ್ಕರ ಬಟ್ಟೆ ತಂದಿದ್ದೀವಿ. ಅದರಲ್ಲೇ ಇದೆ, ಒಂದು ಪಕ್ಷ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಬಿಡು, ಬೇರೆ ತಂದ್ಕೊಡ್ತೀನಿ. ಖಂಡಿತವಾಗ್ಲೂ ನನಗೆ ಹೇಳೋದಿಲ್ಲ. ನನಗೆ ತಂದಿರೋ ಬಟ್ಟೆಗಿಂತ ನಿಮ್ಮ ಪ್ರೀತಿ ಆಶೀರ್ವಾದನೆ ಮುಖ್ಯ. ನೀನು ಒಳ್ಳೆ ತರನೇ ನಿನ್ನನ್ನು ಕಾಪಾಡ್ತಿರೋದಪ್ಪ. ನಾನು ಉಳಿದವ್ರಿಗೆ ಬಟ್ಟೆ ಕೊಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಇದನ್ನೇ ನಮ್ ಕಡೆ ಓವರ್ ಆಕ್ಟಿಂಗ್ ಅನ್ನೋದು ಬೇಕಿತ್ತ ಇದೆಲ್ಲ? ಹೇ, ನಾನು ಏನಾದ್ರು ಎಷ್ಟು ಓವರ್ ಅಂತ ಏನಾದ್ರು ಕೇಳಿದ್ನ? ಸುಮ್ನೆ ಬಾ, ಬಂದ್ಬಿಟ್ಟ. ಸಾಯ ಟೈಮ್ ಅಲ್ಲಿ ಉಸಿರಾಡ್ತಾರಲ್ಲ, ಆತರ ಬುಸ್ಕೋಡ ಬಂದು ನಾನು ಹೇಳ್ದಾಗ್ಲ ಬೈಕ್ ಹತ್ತಿದ್ರೆ ಏನಾಗಿತ್ತು? ಅದು ನನ್ನಿಷ್ಟ. ಏನ್ ನಿನ್ನಿಷ್ಟ? ನಾನು ಬೈಕ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅದು ನಿನ್ನಿಷ್ಟ. ಸಾಕು, ನಿಮಿಷ ನೀನು ರಾಮನ ಆಟೋ ನೋಡ್ತೀನಿ. ಆಟೋ ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಗೊತ್ತಿಲ್ಲ, ಅನ್ಸ್ತು ಅದಕ್ಕೆ ಮಾಡ್ದೆ. ಏನ್ ಅನ್ಸೋದ್ ನಿಂಗೆ? ಓಹೋ, ನಾಳೆ ನಿಂಗೆ ಅದಕ್ಕೆ ಆಗೋಳ್ ತಂಗಿ ಅಂತನಾ, ಅಥವಾ ನಮ್ಮಿಬ್ರು ಮಧ್ಯೆ ಏನಾದ್ರೂ ಇದೆಯಾ? ಏನ ವೇದಾಂತ್ ಮದ್ವೆಲಿ ಪ್ರಾಬ್ಲಮ್? ಏನ್ ಹೇಳ್ತಿದ್ಯಾ ಅದಕ್ಕೆ? ಯಾಕೋ ಏನು ಸರಿ ಬರ್ತಿಲ್ಲ ಬಾವ. ಮದ್ವೆ ಅಂದ್ಮೇಲೆ ಆರಾಮಾಗಿ ಖುಷಿ ಖುಷಿಯಾಗಿ ಸಂಭ್ರಮದಲ್ಲಿ ನಡಿಬೇಕು. ಮದ್ವೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಿದ್ದಂಗೆನೆ ಮನಸ್ಸಲ್ಲಿ ಉತ್ಸಾಹ ತುಂಬಬೇಕು. ಆದ್ರೆ ಇಲ್ಲಿ ಟೆನ್ಷನ್ ಶುರು ಆಗ್ತಿದೆ. ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳಿಕಿ? ಲಗ್ನ ಪತ್ರಿಕೆ ಪೂಜೆ ದಿನ ಪತ್ರಿಕೆಗೆ ಬೆಂಕಿ ಬೀಳ್ತು. ಅಮ್ಮ ಮನೆಯಲ್ಲಿ ಚಪ್ರ ಪೂಜೆ ದಿನ ಚಪ್ರನೇ ಬಿದ್ದೋಯ್ತು. ಇದೆಲ್ಲ ಅಪ್ಶಕುನ ಅಲ್ದೇ ಇದ್ರು ಇದೆಲ್ಲ ಯಾಕೆ ನಡಿಬೇಕು ಬಾವಾ? ಇದೆಲ್ಲ ಆಗ್ಬಾರ್ದಿತ್ತು. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದನ್ನೆಲ್ಲ ಯಾಕೆ ನನ್ ಮೊದಲೇ ಹೇಳಲಿಲ್ಲ? ಇನ್ನು ನೀವ್ ಬೇರೆ ಮೈಂಡ್ ಸೆಟ್ ಅಲ್ಲಿದ್ರಿ, ನಿಮ್ ತಾಯಿಗೆ ಬೇರೆ ಹುಷಾರಿಲ್ಲ, ಔಟ್ ಆಫ್ ಕಂಟ್ರಿ ಇದ್ರಿ. ಈ ವಿಷಯ ಎಲ್ಲ ತಂದು ನಿಮ್ಗೆ ಹೇಳಿದ್ರೆ ನಿಮ್ ತಲೆ ಬಿಸಿ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಹೋಗ್ಲಿ ಬಿಡು, ಈಗ ನೀನು ಮನ್ಸು ಹಾಳು ಮಾಡ್ಕೊಂಡು ಕೂತ್ರೆ ಇನ್ನ ಇಂಥ 100 ಸಮಸ್ಯೆಗಳು ಬರುತ್ತೆ. ಕೆಲಸದಲ್ಲಿ ಬಿಸಿ ಆದ್ರೆ ಇಂಥ ಆಲೋಚನೆಗಳೆಲ್ಲ ಬರಲ್ಲ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಬಾಯ್ಸ್ ನ ಎಷ್ಟು ವರ್ಷದಿಂದ ನೋಡ್ತಾ ಇದೆಯಾ? ಮೇ ಬಿ ಒಂದ್ 2 ವರ್ಷದಿಂದ. ಆದ್ರೆ ನಾನು ಹುದ್ದಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಲ್ಲಿ ಏನೋ ಕಿತಾಪತಿ ಆಗೋದಂತೂ ಗ್ಯಾರಂಟಿ. ಸುಮ್ನಿರಿ ಅತ್ತೆ, ವೇದನ್ ಬಗ್ಗೆ ಅಂತೂ ಸಪರೇಟ್ ಸರ್ಟಿಫಿಕೇಟ್ ಕೊಡೋ ಅಗತ್ಯನೇ ಇಲ್ಲ. ಸಾರ್ಥಕ ಅಣ್ಣ ಅಂತೂ ಅವನ್ ತರ ಹುಡ್ಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ರಾಜಣ್ಣ ತರ ಕೆಲಸ ಮಾಡೋ ಹುಡ್ಗರು ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಕ್ಕಿ ಪವ ಸ್ವಲ್ಪ ಡೇಂಜರ್, ಆದ್ರೆ ಇವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಅವ್ರು ಸೈಲೆಂಟ್ ಆಗಿರ್ತಾರೆ ಅತ್ತೆ. ಮನೆಯಲ್ಲೇ ಇದ್ದು ಯಾಕೆ ಮನೆಗೆ ಕಾಲ್ ಮಾಡ್ತಿದ್ದಾರೆ? ರೀ ಕಾಂತ, ಬ್ಲಾಸ್ಟ್ ರೀ, ಫುಲ್ ಬ್ಲಾಸ್ಟ್ ಆಗ್ಬೇಕು. ಇವತ್ತು ವೇದಂತದ್ದು ಬ್ಯಾಚುಲರ್ ಪಾರ್ಟಿ ಇದೆ. ಲಾಸ್ಟ್ ಟೈಮ್ ಅರೇಂಜ್ ಮಾಡೋದಕ್ಕಿಂತ ಸಖತ್ತಾಗಿ ಅರೇಂಜ್ ಮಾಡ್ಬೇಕು. ತಿಂದು ತೇಗಿ ಮಜಾ ಮಾಡ್ಬಿಡ್ಬೇಕು.
ಮತ್ತೆ ಸದ್ಯಕ್ಕಂತೂ ಯಾವ್ದು ಬ್ಯಾಚುಲರ್ ಪಾರ್ಟಿ ಇಲ್ಲ, ಎಣ್ಣೆ ಹೊಳೆನೆ ಹರಿದ್ಬಿಡ್ಬೇಕು. ಚಿತ್ತರಿ ಚಿತ್ತ ಪತಾಲಾಗಬೇಕು ಅಷ್ಟೇ. ಏನು ಚಿತ್ತಾಗ್ಬೇಕಾ ಪಾರ್ಟಿನ? ಹಲೋ ಸಾರ್ಥಕ್, ಹಲೋ. ಅದು ಏನಿಲ್ಲ ಅದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೇ. ಮತ್ತದೇನು ಚಿತ್ತಾಗ್ಬೇಕು ಅಂತಂದ್ರೆ ಈ ಪದಗಳನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಅದು ಪಾರ್ಟಿಲಿ. ಕುಡಿಯಕ್ ಮುಂಚೆನೆ ಕುಡ್ದೋರ್ ತರ ಮಾತಾಡ್ಬಿಟ್ನಲ್ಲ, ಈಗ ಜುಟ್ಟು ಜನವಾರ ಎಲ್ಲ ಆಜಿನ ಕೈ ಕೊಟ್ಬಿಟ್ಟಿನಿ, ಸಿಕ್ಕರೆ ಬಿಡ್ತಾಳ. ಬೆಂಡೆತ್ತಳಷ್ಟೇ, ಹೇಗಾದ್ರು ಗೊತ್ತಾಗದೇ ಇರೋ ಮ್ಯಾನೇಜ್ ಮಾಡ್ಬೇಕಲ್ಲ. ಹಲೋ ರೀ ಕಾಂತ. ಸಾರ್ಥಕ್ ಸರ್, ನೀವೇನು ವರಿ ಮಾಡ್ಬಿಡಿ. ಈ ಕಾಂತ ಇರೋದ್ ಯಾಕೆ? ನಾನು ಎಲ್ಲ ರೆಡಿ ಮಾಡಿರ್ತೀನಿ, ನೀವು ಬಂದು ಬಾವುಟ ಆರಿಸೋದು ಒಂದೇ ಬಾಕಿ. ಯಾಕ್ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಯಾ? ಇನ್ ಯಾವ ಭಾಷೆಲಿ ಹೇಳ್ಬೇಕು ನಿಂಗೆ ಪದೇ ಪದೇ ಕಾಲ್ ಮಾಡ್ಬೇಡ ಅಂತ? ಮೇಡಮ್, ನಾನ್ ನಿಮ್ಗೆ ಎಷ್ಟೇ ಕಾಲ್ ಮಾಡಬಾರ್ದು ಅಂತ ಅನ್ಕೊಂಡ್ರು ಅವಳು ನಿಮ್ಗೆ ಕಾಲ್ ಮಾಡೋ ತರ ಮಾಡ್ತಾ ಇದ್ದಾಳೆ ಮೇಡಮ್. ಯಾಕ್ ಏನಾಯ್ತು, ಮತ್ತೇನ್ ಮಾಡದ್ಲ ಅವಳು? ಮೇಡಮ್, ಮೂರ್ ಹೊತ್ತು ಕೂಡ ನನ್ ಮಕ್ಕಳು ಬರ್ತಾರೆ, ಇಲ್ಲಿಂದ ನನ್ ಕರ್ಕೊಂಡು ಹೋಗ್ತಾಳೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಮೇಡಮ್. ಇವತ್ತಂತೂ ಫುಲ್ ಹಠ ಮಾಡ್ಬಿಟ್ಲು, ನನ್ಗ ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ಮೇಡಮ್, ಅದಕ್ಕೆ ನಿಮ್ಗೆ ನಾನು ಫೋನ್ ಮಾಡಿದೆ. ಅವಳನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನೇ ಬರ್ತೀನಿ ಅಲ್ಲಿಗೆ, ಅಲ್ಲಿ ತನಕ ಅವಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಸರಿ ಮೇಡಮ್. ಇವ್ಳು ಮುಂಚೆ ಈ ತರ ಮಾಡ್ತಾ ಇರ್ಲಿಲ್ವಲ್ಲ, ಇವಾಗ ಒಂದ್ ತಿಂಗಳಿಂದ ಓವರ್ ಆಗಿ ಆಡ್ತಾ ಇದ್ದಾಳೆ. ಮಕ್ಳು ಮಕ್ಳು ಅಂತ ಕನ್ವರ್ಸ್ತಾನೆ ಇರ್ತಾಳೆ. ಆ ವಿಕ್ಕಿ ಮದ್ವೆ ಟೈಮಲ್ಲೂ ಹೀಗೆ ಮಾಡಿದ್ಲು, ಈಗ ವೇದಾಂತ್ ಮದ್ವೆ ಟೈಮಲ್ಲೂ ಹೀಗೆ ಮಾಡ್ತಾ ಇದ್ದಾಳೆ. ಈ ಮದ್ವೆ ಟೈಮ್ ಬಂದ್ರೆ ಯಾಕೆ ಇವ್ಳು ಹೀಗೆ ಆಡ್ತಾ ಇದ್ದಾಳೆ? ಹೀಗೆ ಬಿಡಬಾರ್ದು, ಆದಷ್ಟು ಬೇಗ ಇವಳು ಬಾಯ್ ಮುಚ್ಚಿಸ್ಲೇಬೇಕು, ಇಲ್ಲ ಅಂತಂದ್ರೆ ನನ್ನ ಕುತ್ತಿಗೆಗೆ ಬಂದು ತಗಳ ಹಾಕೊಳ್ತ ಅಷ್ಟೇನೆ. ಹೇಗಾದ್ರೂ ಮಾಡಿ ಇವತ್ತವಳು ಬಾಯ್ ಮುಚ್ಚಿಸೇ ಮುಚ್ಚಿಸ್ತೀನಿ. ಬಾಯ್ಸ್, ಈಗ ನೋಡಿ, ನಾವ್ ಮಾಡ್ತಿರೋ ಗಿಮಿಕ್ ಯಾರಿಗೂ ಗೊತ್ತಾಗ್ಬಾರ್ದು, ಅಕಸ್ಮಾತ್ ಗೊತ್ತಾಯ್ತು ಅಂದ್ರೆ ಎಲ್ರು ಸೇರಿ ನಮ್ಮನ್ನ ರೆಡಿ ಮಿಕ್ಸ್ ಮಾಡ್ಬಿಡ್ತಾರೆ. ಬಾವ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ, ನಮ್ ಖರಾಬ್ ಇದಾರಲ್ಲ ಈ ತರ ಸ್ಕ್ಯಾಮ್ ಮಾಡಕ್ಕೆ ಫೇಮಸ್, ಬರೀ ಈ ತರ ಕೆಲಸಗಳು ಬಿಟ್ರೆ ಇನ್ಯಾವ ಕೆಲಸ ಸರಿಯಾಗಿ ಮಾಡಿದಾರೆ ಹೇಳಿ. ಅದೆಲ್ಲ ಸರಿ ಬಾಮೈದ, ಈ ವಿಷಯ ಏನಾದ್ರೂ ನಿಮ್ ಅಣ್ಣ ಅಥವಾ ನಿನ್ ತಂಗಿ ಗೊತ್ತಾದ್ರೆ ಕಾಂತನ್ ಜೊತೆ ನಮ್ಮನ್ನು ಕೈಲಾಸ ಸೇರಿಸ್ತಾರಷ್ಟೇ. ನೀವು ಹೊಗಳುದ್ರ ಇಲ್ಲ ಕ್ಯಾಕುರ್ಸಿ ಅಂತ ಹೋಗುದ್ರ? ಇವತ್ ನಿಮ್ಗೆ ಉಗಿಯೋ ಸೀನ್ಸ್ ಎಲ್ಲ ಇಲ್ಲ ರೀ ಕಾಂತ, ಇವತ್ತು ಇಡೀ ಪಾರ್ಟಿ ನಿಮ್ ಅಧ್ಯಕ್ಷತೆಯಲ್ಲೇ ನಡಿಬೇಕು, ನೀವೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಕೇಳಕ್ಕೊಂತಾರ ಚೆನ್ನಾಗಿದೆ ಚೆನ್ನಾಗಿದೆ, ಇರ್ಲಿ ಇರ್ಲಿ. ಅದೆಲ್ಲ ಸರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ರ ತಾನೆ? ಸಾರ್ಥಕ್ ಸರ್, ಡೋಂಟ್ ವರಿ, ಬ್ಲಾಕ್ ಲೇಬಲ್, ರೆಡ್ ಲೇಬಲ್, ಆರೆಂಜ್ ಲೇಬಲ್, ಪಿಂಕ್ ಲೇಬಲ್, ಆ ಲೇಬಲ್, ಈ ಲೇಬಲ್, ಜಾನಿ ವಾಕರ್, ಅಂಡರ್ಟೇಕರ್ ಎಲ್ಲ ಹೇಳ್ಬಿಟ್ಟಿದೀನಿ, ಇನ್ನು ಏನಾದ್ರೂ ಬೇಕಾದ್ರೆ ಈಗಲೇ ಹೇಳ್ಬಿಡಿ. ಆಮೇಲೆ ಖಾಲಿ ಆಯ್ತು ಅಂತ ಅದೇನೋ ಹೇಳ್ತಾರಲ್ಲ, ಆಯ್ಕೊಂಡ್ ತಿನ್ನೋನ ಇಡ್ಕೊಂಡು ಅದೇನೋ ಮಾಡಿದ್ರು ಅಂತ, ಆತರ ನನ್ನ ಹತ್ರ ಕಿತ್ಕೊಂಡು ಕುಡಿಬೇಡಿ, ಯಾಕಂದ್ರೆ ದೋಸಾರು ಯಾವಾಗ್ಲೂ ಹಿಂಗೆ ಮಾಡೋದು. ಬಮಿದ ಇಷ್ಟ ಸಾಕ್ತಾನೆ? ಅಯ್ಯೋ ಬಾವ, ಇದನ್ ಫಸ್ಟ್ ಕುಡಿದ್ಬಿಟ್ಟು ನಿಂತ್ಕೊಳದ. ನಿಮ್ ಬುದ್ಧಿ ನೀವೆಲ್ಲಿ ಬಿಡ್ತೀರಾ? ನಾವಿಲ್ದೇನೆ ಪಾರ್ಟಿ ಮಾಡ್ತೀರಾ? ಅದ್ ಹೇಗ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಅಗ್ರಜ, ನಿನ್ ಮದುವೆ ಆಗಕ್ಕಿಂತ ಮುಂಚೆ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ರು ಕೇಳಿಸ್ಕೊಡ್ರಪ್ಪ, ಇಲ್ಲಿ ನಮ್ ಅಗ್ರಜ ಮುಂಚೆ ಹೇಗಿದ್ದ? ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ, ಎಲ್ಲದ್ರಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, ಅಷ್ಟೇ ಸ್ಟ್ರಿಕ್ಟ್ 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 ಅಂತ. ಅಗ್ರಜ ಇವತ್ತು ಮದುವೆ ಆಗ್ತಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿ ವಿಚಾರನೇ.
ಮುಂಚೆ ಅವನು ಹೇಗಿದ್ದ ಅಂದ್ರೆ ಅಂಡ್ ಇಷ್ಟೆಲ್ಲ ನಮ್ಮ ಅಗ್ರಜ ಚೇಂಜ್ ಆಗಿದ್ದಾನೆ ಅಂದ್ರೆ ನಾವು ಖುಷಿ ಪಡ್ಲೇಬೇಕು. ಅವ್ನು ಆರಾಮಾಗಿ ಸಾಫ್ಟ್ ಡ್ರಿಂಕ್ಸ್ ಹುಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಲೆಟ್ ಹಿಮ್ ಎಂಜಾಯ್. ಇದನ್ನ ನಿಂತರ ವಿಸ್ಕಿ ಬ್ರ್ಯಾಂಡ್ ಅಭ್ಯಾಸ ಮಾಡ್ಕೋ. ಎಂಜಾಯ್ ಈ ಎಂಜಾಮಿ ರಾ 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 ಆ ಸರಸಕ್ಕು ರಾ 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 ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ರು ಕೇಳಿಸ್ಕೋಬೇಕು, ಮಾತಾಡಕ್ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ನಾನು ಅಣ್ಣನ ಬಗ್ಗೆ ನಾಲ್ಕು ಮಾತಾಡಬೇಕು. ಯಾಕೋ ಇಷ್ಟು ಬೇಗ ಬೇಡ ಕಣೋ, ಸುಮ್ಮನೆ ಮಾತಾಡ್ಲಿ ಬಿಡು, ನೀ ಮಾತಾಡ್ದೆ ತಾನೆ. ಸ್ಪೀಕ್. ಹೌದಾ ಅಗ್ರಜ? ಸರಿ ಆಯ್ತು ಮಾತಾಡಪ್ಪ. ನಾನು ಮಿಕ್ಸ್ ಮಾಡಿದ ಎಣ್ಣೆ ಈಗ ಕೆಲಸ ಕೊಡ್ತಿದೆ. ತುಂಬಾ ಥ್ಯಾಂಕ್ಸ್ ವಿಕ್ಕಿ. ನಾಳೆಯಿಂದ ದಿ ಗ್ರೇಟ್ ವೇದಾಂತ ಅಸಿಸ್ಟೆಂಟ್ ಮದುವೆ. ಮದುವೆಗಿಂತ ಮೊದಲು ನನ್ನ ಮನಸ್ಸಲ್ಲಿರೋದನ್ನ ಅಣ್ಣನ ಹತ್ರ ಹೇಳ್ಬಿಡ್ಬೇಕು. ಏನೇ ಹೇಳಿದ್ರು ಕೇಳೋ ಅಂತದ್ ಹೇಳಿದ್ರು ಸರ್. ತೀರ ಎದ್ದು ಓಡೋಗೋ ಅಂತದ್ನೆಲ್ಲ ಹೇಳ್ಬೇಡಿ ಅಣ್ಣ. ನೀನ ನಮ್ಮ ಮನೆಯಿಂದ ಹೊರಗಾಕಿದ್ಮೇಲೆ ಒಂದೊಂದು ದಿವಸ ಅವನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನ ಹೊರಗಾಕಿದ್ರು ಅದು ಪರ್ಮನೆಂಟ್ ಅಲ್ಲ. ಯಾವತ್ತಾರು ಒಂದಿನ ನನ್ನ ಮನೆಗೆ ಸೇರ್ಸ್ಕೋತಿ ಅಂತ ಗೊತ್ತಿತ್ತು. ಎಷ್ಟಾದ್ರೂ ನಾವು ಅಣ್ಣ ತಮ್ಮಂದ್ರು, ಇವತ್ ಜಗಳ ಆಡ್ತೀವಿ ನಾಳೆ ಒಂದಾಗ್ತೀವಿ ಅಂತ ನಂಗೆ ಗೊತ್ತಿತ್ತು. ಎಲ್ಲ ಅನ್ಕೊಂಡಂಗೆ ಆಯ್ತು. ಮತ್ತೆ ನಿನ್ ಪ್ರೀತಿ ಪಡೆಯ ಅವಕಾಶನೂ ಸಿಕ್ತು. ಆದ್ರೆ ಇಷ್ಟ ಎಲ್ಲ ಆಗೋದಕ್ಕೆ ಯಾರ ಕಾರಣ ಅಂತ ಗೊತ್ತಾ ಅಣ್ಣ? ನಮ್ ಮಧ್ಯ ಬಿರ್ಕ್ ಬರೋದಕ್ಕೆ ಯಾರ ಕಾರಣ ಗೊತ್ತಾ ಅಣ್ಣ? ಈ ಧ್ರುವ ಫುಲ್ಲು ಟೈಟ್ ಆಗಿದ್ದಾನೆ. ಕುಡಿದ ಮತ್ತಲ್ಲಿ ಸುಹಾಸಿನಿ ಬಗ್ಗೆ ಎಲ್ಲ ಹೇಳ್ಬಿಡ್ತಾನೆ. ಹಾಗೇನಾದ್ರೂ ಅವಳ ಬಗ್ಗೆ ಹೇಳಿದ್ರೆ ಅಗ್ರಜ ಅಪ್ಸೆಟ್ ಆಗಿ ಮದುವೆನೆ ಬೇಡ ಅನ್ಬಿಡ್ತಾನೆ. ಹೇ ಧ್ರುವ, ಪಾರ್ಟಿ ಮಾಡ್ತಿದ್ಯಾ ಕಣೋ? ಹಳೆ ಜಗಳದ ಮಾಡ್ರಲ್ಲ ಬೇಕಾ? ಅಗ್ರಜನು ಅದ್ರ ಬಗ್ಗೆ ಎಲ್ಲ ಮರ್ತು ಬಿಟ್ಟಿದ್ದಾನೆ. ಡೋಂಟ್ ವರಿ. ಹೇಳು ಪರಿ, ಯಾಕೆ ಹಿಂಗ್ ಮಾಡ್ದೆ ಹೇಳು ಪರಿ? ನಿನ್ನ ಗಂಡ ಅನ್ನಿಸ್ಕೊಂಡವನು ಇನ್ನೂ ಬದುಕಿದ್ದೀನಿ ಪರಿ. ಸಾಲನೋ ಸೋಲನೋ, ನಾನು ಇನ್ನು ನಿಯತ್ತಾಗಿ ಬದುಕ್ತಾ ಇದ್ದೀನಿ. ನಾವು ತುಂಬಾ ಸುಖವಾಗೇನು ಇಲ್ಲ ನಿಜ, ಅಥವಾ ನಮಗ್ ಸಾಕಾಗುವಷ್ಟು ಹಣನು ಇಲ್ಲ ಒಪ್ಕೋತೀನಿ. ಆದ್ರೆ ಈ ಮನೆಯಲ್ಲಿ ಯಾವತ್ತೂ ಮೂರು ಹೊತ್ತಿನ ಊಟಕ್ಕೆ ಕಡಿಮೆ ಆಗಿರ್ಲಿಲ್ಲ. ನೀನ್ ಇಂತ ಕೆಲಸ ಮಾಡುವಷ್ಟು ಕೆಟ್ಟದಾಗಿ ನಾನು ನಿನ್ ಜೊತೆ ನಡ್ಕೊಂಡಿರ್ಲಿಲ್ಲ ಪರಿ. ನಿನ್ನ ನಡ್ಸ್ಕೊಂಡು ಇಲ್ಲ ಹಾಗೆ. ಅಯ್ಯೋ, ಅದೆಲ್ಲ ಮಾತಾಡ್ಬಿಡ್ರಿ. ಮತ್ ಯಾವ ಕಾರಣಕ್ಕೆ ಪರಿ? ಕಿಡ್ನಿ ಕೊಡೋ ಅಂತ ಅನಿವಾರ್ಯ ನಮ್ಗೇನಿತ್ತು? ಮನೆ ಹರಾಜಿಗೆ ಬಂದಿತ್ತ ಅಥವಾ ಮಕ್ಕಳ ಜೀವನ ಮೂರಬಟ್ಟೆಯಾಗಿ ಬೀದಿಗೆ ಬಿದ್ದಿತ್ತ? ನಮ್ಮ ಬಡತನ ಅನ್ನೋದು ಬರೀ ದುಡ್ಡಿಗೆ ಪರಿ, ಪ್ರೀತಿಗಲ್ಲ. ಇರೋದ್ರಲ್ಲೇ ನಾವು ಸುಖವಾಗಿದ್ವಿ. ಒಬ್ರಿಗೊಬ್ರು ಆಗ್ತಾ ಬರೋ ಕಷ್ಟನೆಲ್ಲ ಧೈರ್ಯವಾಗಿ ಎದುರಿಸ್ತಾ ಇದ್ವಿ. ಅದಕ್ಕೆಲ್ಲ ಕಾರಣ ನಮ್ ನಮ್ಮಲ್ಲೇ ಇದ್ದ ಪ್ರೀತಿ, ವಿಶ್ವಾಸ ಮತ್ತೆ ನಂಬಿಕೆ. ಆದ್ರೆ ನೀನ್ ಇವತ್ತು ಏನ್ ಮಾಡ್ದೆ ಪರಿ? ನಮ್ಮ ಪ್ರೀತಿನ ಧಿಕ್ಕರಿಸಿ ನಮ್ಮ ನಂಬಿಕೆ ನೆತ್ತಿ ತುಳಿದು ಕಿಡ್ನಿ ಕೊಟ್ಟು ಬಂದಿದ್ಯಾ? ಕಿಡ್ನಿ ಅಂತ ದರಿದ್ರ ಪರಿಸ್ಥಿತಿ ನಮ್ಗೇನ್ ಬಂದಿತ್ತು ಪರಿ? ಮಿಸ್ಟರ್, ಹುಡುಗಿರ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹುಡುಗಿರು ಹುಡುಗಿರು ಎಲ್ಲಿ 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 ಇಷ್ಟು ಸುಂದರವಾಗಿರೋ ಹುಡುಗಿ ನನ್ನ ಹತ್ರ ಇರ್ಬೇಕಾದ್ರೆ ಬೇರೆ ಹುಡುಗಿರ ಮೇಲೆ ನಾನ್ಯಾಕ್ರಿ ಕಣ್ಣಾರಿಸ್ಲಿ? ನಿಮ್ಗಿಂತ ಒಳ್ಳೆ ಫಿಗರ್ ಸಿಕ್ಕಿದ್ರು ನನಗ್ ಬೇಡಪ್ಪ.
ಯಾರು ಇಲ್ವಲ್ಲ. ಹಲೋ ಮಿಸ್ಟರ್ ವೇದಾಂತ್ ವಸಿಷ್ಠ, ಯಾವ ಹುಡುಗಿರು ನಮಗ್ ಸಿಗ್ಲಿಲ್ಲ ಅಂತ ನಮ್ಮನ್ನ ನೋಡಿ ನಗ್ತಾ ಇದ್ದೀರಾ? ಒಳ್ಳೆ ಮಾತಿಂದ ಹುಡುಗಿನ ಎಲ್ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಹೌದಾ? ಓಕೆ, ನಿಮ್ಗೆ ಹುಡುಗಿನ ಎಲ್ ಬಚ್ಚಿಟ್ಟಿದೀವಿ ಅಂತ ತೋರಿಸ್ಬೇಕಲ್ವಾ? ಫೈನ್, ತೋರಿಸ್ತೇನೆ. ಹುಡುಗಿರಲ್ಲಿ ಅಂತ ಕೇಳ್ತೀಯಲ್ಲ ನೋಡು ಹುಡುಗಿ. ಮೇಡಮ್, ನೀವು ಬೇಕಿರೋ ಎಲ್ಲಾ ಡಾಕ್ಯುಮೆಂಟು ಇಲ್ಲಿದೆ, ತಗೊಳ್ಳಿ ಮೇಡಮ್. ಹೇ ಮಿಸ್ಟರ್, ಮೇಡಮ್ ಅಲ್ಲ ಸರ್. ಹೌದಲ್ವಾ, ಸಾರಿ ಮೇಡಮ್, ಮರ್ತ್ಬಿಟ್ಟೆ. ಯಾಕೋ ನಮ್ ಬಾಯಲ್ಲಿ ಮೇಡಮ್ ಮೇಡಮ್ ಅಂತಾನೆ ಬರ್ತಿದೆ. ಸರಿ ಮೇಡಮ್ ಅಂದ್ರೆ ಮುಖದ್ಮೇಲೆ ಕೂತ್ಬಿಡ್ತೀನಿ. ಓಕೆ ಸರ್, ಮೇಡಮ್ ಅನ್ನಲ್ಲ. ಈ ಫೈಲ್ ತಗೊಳ್ಳಿ. ಎಷ್ಟು ಕುಡ್ದಿದ್ಯಾ? ಒಂದು ಅರ್ಥ ಆಗ್ತಾನೆ ಇಲ್ಲ. ಈ ಮೇಡಮ್ ಸರ್ ಪಕ್ಕ ಅದಿತಿ ತರನೇ ಕಾಣ್ತಿದ್ದಾನೆ. ಇದು ಕನ್ಸ ಇಲ್ಲ ನಿಜನ ಒಂದು ಗೊತ್ತಾಗ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಹೇಳದ್ ಕೇಳಿಸ್ಲಿಲ್ವಾ? ಎಷ್ಟು ಕುಡ್ದಿದ್ಯಾ? ಏ ಅದಿತಿ, ದಿನ ನನ್ ಕನ್ಸಲ್ ಬಂದು ಯಾಮರ್ಸೋ ತರ ಯಾಮರ್ಸ್ತಿಲ್ಲ ತಾನೆ. ಓಹೋ, ದಿನ ಕನ್ಸಲ್ ತರ ಬರ್ತೀನ? ಮತ್ ಯಾವತ್ತೂ ಈ ವಿಚಾರ ಮಾತಾಡಿಲ್ವಲ್ಲ ಈ ವಯ್ಯ. ಪರವಾಗಿಲ್ವೇ, ಈ ಪ್ರಾಣಿ ಕನ್ಸಲ ಬೀಳುತ್ತಂತಾಯ್ತು. ಸುಲ್ತಾನ್, ನಿಂಗೆ ನಾನೇ ಅಂತ ಗೊತ್ತಾಗೋಯ್ತಾ? ನಿನ್ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ನೀನು ಯಾವ ಗಿಟಕಲ್ ಬಂದ್ರೆ ನಾನು ಚೀಟ್ ಮಾಡೋದಿಕ್ಕಾಗಲ್ಲ ಬಜಾರಿ. ನೀನ್ ಫಾರ್ಮ್ ಹೌಸ್ ಒಳಗಡೆ ಬಂದ ತಕ್ಷಣ ನನ್ನ ಮನ್ಸೇ ಇಟ್ಟು ಇದು ನನ್ನ ಮುದ್ದು ಬಜಾರಿನೆ ಅಂತ. ನಿಂಗೆ ಆಗ್ಲೇ ಗೊತ್ತಾಗಿದೆ, ಮತ್ತಿಷ್ಟೊತ್ತಾಗ ಸುಮ್ನೆ ಇದೆ? ನನ್ ಬಜಾರಿ ಹೆವಿ ಟ್ಯಾಲೆಂಟೆಡ್ ಅಲ್ವಾ, ಹೇಗೆ ಆಕ್ಟ್ ಮಾಡ್ತಾರೆ ನೋಡ ಅಂತ ವೇಟ್ ಮಾಡ್ತಿದ್ದೆ. ಅದಕ್ಕೆ ಪರ್ಫಾರ್ಮೆನ್ಸ್ ಫೈಲ್ ಶಾರ್ಟ್. ಏ ಹೋಗು ವೇದಾಂತ್, ನಿಮ್ಮನ್ನೆಲ್ಲ ಹೆದರ್ಸ್ಬೇಕು ಅಂತ ನಾವ್ ಎಷ್ಟು ಥ್ರಿಲ್ ಆಗಿ ಬಂದಿದ್ವಿ ಗೊತ್ತಾ? ಎಲ್ಲ ಹಾಳ್ ಮಾಡ್ಬಿಟ್ಟೆ ನೀನು. ಯಾವಾಗಿಲ್ಲ ಬಿಡು ಬಜಾರಿ, ನೀನ್ ಬಂದ್ಯಲ್ಲ ನಿಮ್ಗೆ ಅದೇ ಖುಷಿ. ನೋಡಬೇಕು ಆ ಗಡ್ಡ ಮಿಸ್ ನನಗೆ ತುಂಬಾ ಕ್ಯೂಟ್ ಆಗಿ ಕಾಣ್ತದೆ. ಪಕ್ಕದ ಬದಿಲಿರೋ ಟೇಲರ್ ಶಾಮಣ್ಣ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ. ಈಗ್ಲಾ ನಿಮ್ ಸ್ಟಿಚಿಂಗು ಫಿಟ್ಟಿಂಗು ಎಲ್ಲ ಮೊದ್ಲೇ ಬೋಸ್ಕೊಳ್ಳೋದಲ್ಲ ನಮ್ಮ ಮದ್ವೆ ಮುನ್ನೋದಿನ ಈ ಕೆಲಸ ಇಟ್ಕೊಂಡ್ರೆ ಹೇಗೆ? ಅಯ್ಯಪ್ಪ, ಆ ಬಟ್ಟೆ ಕೊಟ್ಟು ತಿಂಗಳಾಗ್ತಾ ಬರ್ತಿದೆ, ಈ ಮದ್ವೆಗಾದ್ರೂ ಕೊಡ್ತೀರಾ ಇಲ್ಲಾಂದ್ರೆ ಮಗು ನಾಮಕರಣ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು, ಹೋಗಿದ್ವಾ.
ಹಳೆಮುಕ್ಕಿ, ಏನೇ ಬಟ್ಟೆ ಸಡಗರದಲ್ಲಿದ್ಯಾ? ನನ್ ಸಡಗರ ನೋಡಿ ನೀನ್ಯಾಕ್ ಹುರ ಹುರ ಅಂತಿದ್ಯಾ ಅದನ್ನ ಹೇಳು. ಅಯ್ಯೋ, ಹರ ಹರನು ಇಲ್ಲ, ಹುರ ಹುರನು ಇಲ್ಲ. ನೀನ್ ಹೋಗಿ ಬಟ್ಟೆ ತಗೊಂಡ್ ಬರೋದೇನ್ ಬೇಕಾಗಿಲ್ಲ. ಶಾಮಣ್ಣಗೆ ಒಂದ್ ಕಾಲ್ ಮಾಡಿದ್ರೆ ಅವರೇ ತಗೊಂಡ್ ಬರ್ತಾರೆ, ಇಲ್ಲಾಂದ್ರೆ ನಾನೇ ಒಂದ್ ಹೆಜ್ಜೆ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಆಹಾ, ತುಂಬಾ ಬುದ್ಧಿವಂತೆ ಕಣೆ ನೀನು. ಇಷ್ಟು ದಿನ ಆದ್ರೂ ಬಟ್ಟೆ ತಗೊಂಡ್ ಬರ್ದೇ ಇರೋರು ಇವಾಗ ತಗೊಂಡ್ ಬಂದ್ ಕೊಡ್ತಾರಾ? ಇನ್ನು ನೀನು ನಡೆದ್ರೆ ಕಾಲ್ ಸವಿಯುತ್ತೆ ಅನ್ನೋಳು, ನೀನ್ ಹೋಗಿ ತಗೊಂಡ್ ಬರ್ತೀಯಾ? ಬೇಡಮ್ಮ, ನನ್ ಕೆಲ್ಸ ನಾನೇ ಮಾಡ್ಕೋತೀನಿ. ಬೇಲಿಕೋಲ್ ನಂಬ್ಕೊಂಡ್ರೆ ಅಷ್ಟೇ ಕತೆ. ಏನೇ ಅದು ಬೇಲಿಕೋಲು ಅಂದ್ರೆ? ನಾನ್ ನಿನ್ ಕಣ್ಣಿಗೆ ಬೇಲಿಕೋಲ್ ತರ ಕಾಣಿಸ್ತಿದೀನ? ಹೌದು, ಮತ್ತೆ ಬೇಲಿಕೋಲ್ಗೂ ನಿನಗೂ ಯಾವ ವ್ಯತ್ಯಾಸನೂ ಇಲ್ಲ. ಬೇಲಿಕೋಲ್ ನೋಡು, ಇಚ್ಚಾಗ್ದಲ್ಲೇ ಇರುತ್ತೆ. ನೀನು ಅಷ್ಟೇ, ನಿಂಚಾಗ್ದಲ್ಲೇ ನಿಂತಿರ್ತೀಯ. ಅದಕ್ಕೆ ಬೇಲಿಕೋಲು ಅಂದ್ರೆ. ನಾನೇ ಹೋಗಿ ತಗೊಂಡ್ ಬರ್ತೀನಿ. ನಾಳೆಯಿಂದ ನಮ್ ಜೊತೆ ಇರೋದಿಲ್ಲ, ಇವತ್ತು ಅರ್ಧ ದಿನ ಆದ್ರೂ ನಮ್ ಜೊತೆ ಇರ್ಲಿ ಅಂತ ಹೇಳಿದ್ರೆ ನನಗೆ ಬೇಲಿಕೋಲು ಅಂತೀಯಾ? ಇರ್ಲಿ ಬಿಡು, ನಮ್ ಫೀಲಿಂಗ್ಸ್ ಎಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಹೌದು ಅಮ್ಮ, ಅವಳು ಹೇಳದ್ರಲ್ಲೂ ಅರ್ಥ ಆಗಿದೆ. ಇವತ್ತೊಂದಿನಾದ್ರೂ ನಮ್ ಜೊತೆಗಿರ್ಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದೀವಿ. ನೀನ್ ನೋಡಿದ್ರೆ ವೇದಾಂತ್ ಮನೆಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ? ಅಮ್ಮ, ನನ್ ವೇದಾಂತ್ ಮನೆಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ ನಿಜ, ಆದ್ರೆ ನಂಗೆ ಅದ್ರಲ್ಲಿ ಯಾವ ಬೇಜಾರು ಇಲ್ಲ ಅಮ್ಮ. ಹೌದು ಕಣೆ, ನಿಂಗೆ ಯಾವ ಬೇಜಾರು ಆಗೋದಿಲ್ಲ, ಯಾಕಂದ್ರೆ ಹುಟ್ ಬೆಳ್ದಿದ್ ಮನೆ ಅದೇ ಅಲ್ವಾ ನಿಂಗೆ? ಹಂಗಲ್ಲ ಕಣೆ, ಒಂದ್ ಮನೇಲಿ ಹುಟ್ ಬೆಳ್ದಿದ್ ಮಾತ್ರಕ್ಕೆ ಅದ್ ನಮ್ ಮನೆ ಅಂತ ಅಲ್ಲ. ಈ ಮನೆ ಹೇಗ್ ನಮ್ ಮನೇನೋ ಆ ಮನೆ ಕೂಡ ನಮ್ ಮನೇನೆ. ಅದು ಬರೀ ಗಂಡನ್ ಮನೆ ಮಾತ್ರ ಅಲ್ಲ, ತಾಯಿ ಮನೆ ಕೂಡ ಇದ್ ಹಾಗೆ. ಸುಪ್ನತೆ ಸುಬ್ಬಿ ನೋಡಿ ಅಪ್ಪ, ಮದ್ವೆ ಹೋಗಿಂತ ಮುಂಚೆನೆ ಈ ಲೆವೆಲ್ ಡೌ ಮಾಡ್ತಾಳೆ. ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತ್ ಬಿಡ್ತಾಳೆ. ಕೊನೆಗೂ ತವ್ರ ಮನೆ ತಲೆನೇ ತುಳಿದ್ಬಿಟ್ಟಿಯಲ್ಲ. ನಾನ್ ಹಂಗಲ್ಲ ಕಣೆ ಹೇಳಿದ್ದು, ತಾಯಿ ಮನೆಯಿಂದ ತಾಯಿ ಮನೆಗೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಗಂಡನ್ ಮನೆ ತಾಯಿ ಮನೆ ಹೇಗಾಗತ್ತಮ್ಮ? ಅಮ್ಮ, ಆ ಮನೇಲಿ ನಮ್ಮವರು ಅಂತ ಯಾರಿದ್ದಾರೆ ಹೇಳು. ನಮ್ಮವರು ಅಂತ ಯಾರಿದ್ದಾರೆ? ನಿಮ್ಮಕ್ಕ ಆರ್ತಿ ಅಲ್ವಾ? ನೀವ್ ಹೆಂಗ್ ನನ್ನ ನೋಡ್ಕೊಂಡಿದ್ದೀರೋ ಅವಳು ಅಷ್ಟೇ, ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡ್ಕೊಂಡಿದ್ದಾಳೆ. ನನ್ನ ಲೆಕ್ಕದಲ್ಲಿ ಅವಳು ಕೂಡ ತಾಯಿನೇ, ಅದಕ್ಕೆ ತಾಯಿ ಮನೆ ಇದ್ದ ಹಾಗೆ ಅಂತ ಹೇಳಿದ್ರು. ಕಂದ ಮತ್ತೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಅಲ್ಲಿಗೆ ಮದ್ವೆ ಆದಂಗೆ ಲೆಕ್ಕ. ಒಂದ್ ಎರಡ್ ಮೂರ್ ದಿನದಲ್ಲಿ ಅಮ್ಮ ಪರ್ಮನೆಂಟ್ ಆಗಿ ಈ ಮನೆಗೆ ಬರ್ತಾಳೆ. ಆಗ ಈ ಮನೆಗೆ ಅವನತಿ ಶುರು ಆಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಶಾಸ್ತ್ರಗಳೆಲ್ಲ ಶುರು ಆಗಕ್ಕೂ ಮುಂಚೆ ನಾನು ಈ ಮದ್ವೆನ ತಡಿಬೇಕು. ನೆರೆ ಆಗ್ಬೇಕಾಗಿತ್ತು ಈ ಮನೆ. ಅವ್ರ ಕಾಲಿಟ್ ಗಳಿಗೆಯಿಂದ ನರ್ಕ ಶುರು ಆಗ್ಬಿಡುತ್ತೆ. ಅಮ್ಮುವಿಂದ ಈ ಮನೆಯವ್ರು ಯಾರಿಗೂ ಅಂದ್ರೆ ಆಗ್ಬಾರ್ದು. ಮನೆ ಸೊಸೆ ಆಗಿ ಈ ಮನೆ ಕಾಪಾಡೋ ಜವಾಬ್ದಾರಿ ನಂದು. ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಿಂತೋದ್ರೆ ಅಪ್ಪ ಅಮ್ಮ ಅದನ್ನ ತಡ್ಕೊಂತಾರ? ಅದು ನನ್ನಿಂದ ಈ ಮದ್ವೆ ನಿಂತೋಯ್ತು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ತಡ್ಕೊಳಲ್ಲ. ಒಡಬಿಟ್ಟಿದ್ದ ಅಕ್ಕನೆ ತಂಗಿ ಜೀವನ ಹಾಳು ಮಾಡಿದ್ಲು ಅಂತ ಊರಲ್ಲೆಲ್ಲಾರು ಮಾತಾಡ್ಕೊಂತಾರೆ. ಆ ಮಾತು ಅಮ್ಮನ ಕಿವಿಗೂ ಬೀಳುತ್ತೆ. ಮದ್ವೆ ಆದ್ರೆ ಈ ಮನೆ ನರ್ಕ ಆಗುತ್ತೆ, ಆಗದೆ ಇದ್ರೆ ತವ್ರ ಮನೆ ನರ್ಕ ಆಗುತ್ತೆ. ಆದ್ರೂ ನಾನು ಈ ಕೆಲ್ಸ ಮಾಡ್ಲೇಬೇಕು. ಅಮ್ಮಗೆ ಮದ್ವೆ ನಿಂತ್ರೆ ಮತ್ತೆ ಮದ್ವೆ ಆಗೋ ಅವಕಾಶ ಇದೆ. ಎರಡ್ ಮೂರ್ ದಿನ ಎಲ್ರು ಹತ್ತು ಕರೆದು ಸಮಾಧಾನ ಮಾಡ್ಕೊಂತಾರೆ, ಅದು ಅನಿವಾರ್ಯ ಕೂಡ. ಆದ್ರೆ ಮದ್ವೆ ಏನಾದ್ರೂ ನಡೆದ್ರೆ ಈ ಮನೇನ ರಣಕ್ಕೆ ಯಾರು ಇರೋದೇ ಇಲ್ಲ. ಈ ಮನೆ ಸರಿ ಇರುತ್ತೆ, ಈ ಮನೆ